ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ಸೆಷನ್ನಲ್ಲಿ ಜನವರಿ 2ನೇ ವಾರದಲ್ಲಿ ನಡೆದಂತಹ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳಿರಲಿಕ್ಕಿವೆ. ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ನಡೆದ ಸೀ ಡ್ರ್ಯಾಗನ್ 2022 ಮಿಲಿಟರಿ ವ್ಯಾಯಾಮ ಕೂಟದಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು? 2022ರ ಸೀ ಡ್ರ್ಯಾಗನ್ ಮಿಲಿಟರಿ ವ್ಯಾಯಾಮ ಕೂಟದಲ್ಲಿ ಯಾವೆಲ್ಲ ದೇಶಗಳು ಭಾಗವಹಿಸಿದ್ದವು ಅಂತ. ಇದಕ್ಕೆ ಸರಿಯಾದ ಉತ್ತರ ಜಪಾನ್, ಭಾರತ, ಆಸ್ಟ್ರೇಲಿಯಾ, ಕೆನಡಾ, US ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸೀ ಡ್ರ್ಯಾಗನ್ 22 ವ್ಯಾಯಾಮ ಕೂಟದಲ್ಲಿ ಭಾಗವಹಿಸಿದ್ವು. ಇದು ಜನವರಿ 7, 2022ರಂದು ಪ್ರಾರಂಭಗೊಂಡಂಥ ಒಂದು ಬಹುರಾಷ್ಟ್ರೀಯ ವ್ಯಾಯಾಮ ಕೂಟವಾಗಿರುವಂಥದ್ದು. ಇದನ್ನು ಆ್ಯಂಡರ್ಸನ್ ಏರ್ಫೋರ್ಸ್ ಬೇಸ್, ಕ್ವಾಮ್ US ಏರ್ಫೋರ್ಸ್ ಬೇಸ್ನಲ್ಲಿ ನಡೆಸಲಾಗ್ತಾ ಇದೆ. ಇದು US ನೇತೃತ್ವದ ವ್ಯಾಯಾಮವಾಗಿದ್ದು ಜಲಾಂತರ್ಗಾಮಿ ವಿರೋಧಿ ಯುದ್ಧ ತರಬೇತಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಅದೇ ರೀತಿ ತರಬೇತಿಯ ಸಮಯದಲ್ಲಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿನ ಸಾಂಪ್ರದಾಯಿಕ ಕಡಲ ಭದ್ರತಾ ಸವಾಲುಗಳ ಕುರಿತಾಗಿ ರಾಷ್ಟ್ರಗಳು ಚರ್ಚೆಯನ್ನು ಕೂಡ ಮಾಡ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್, ಓವರಿಯಾಪ್ಸಿಸ್ ಡಿಕಾಪ್ರಿಯೋ ಹೊಸದಾಗಿ ಗುರುತಿಸಲಾದ ಯಾವ ಪ್ರಭೇದದ ಒಂದು ಜಾತಿಯಾಗಿದೆ? ಯಾವುದಕ್ಕೆ ಸೇರಿದ ಇದು ಪ್ರಭೇದ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ, ಇದು ಒಂದು ಮರ. 7ನೇ ಜನವರಿ 2022ರಂದು ಓವರಿಯಾಪ್ಸಿಸ್ ಡಿಕಾಪ್ರಿಯೋ ಅನ್ನುವಂಥ ಒಂದು ಹೊಸ ಪ್ರಭೇದದ ಮರದ ಜಾತಿಯನ್ನು ಕಂಡುಹಿಡಿಯಲಾಯಿತು. ಇದರ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಇದು 4 ಮೀಟರ್ ಎತ್ತರದ ಇರುವಂಥ ಒಂದು ಮರ. ಇದರ ಮೂಲ ವಾಸಸ್ಥಾನ ಎಲ್ಲಿ ಅಂತ ಹೇಳಿದ್ರೆ, ಭಾರತ, ಫಿಲಿಪೈನ್ಸ್, ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾಕ್ಕೆ ಸ್ಥಳೀಯವಾಗಿರುವಂಥ ಲ್ಯಾಂಗ್ ಮರಕ್ಕೆ ಇದು ಸಂಬಂಧಪಟ್ಟಿದೆ. ಸೊ ಇತ್ತೀಚೆಗೆ ಇದನ್ನು ಕ್ಯಾಮರೂನ್ನ ಉಷ್ಣವಲಯದ ಎಬೋ ಕಾಡಿನಲ್ಲಿ ಇದನ್ನು ಕಂಡುಹಿಡಿಯಲಾಯಿತು. ಸೊ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂಥ ಸಸ್ಯದ ಪ್ರಭೇದ ಅಂತ ಹೇಳಿ ಇದನ್ನು ವರ್ಗೀಕರಣ ಮಾಡಲಾಗಿದೆ. ಓವರಿಯಾಪ್ಸಿಸ್ ಡಿಕಾಪ್ರಿಯೋ ಅನ್ನುವಂಥ ಒಂದು ಮರ. ನೆಕ್ಸ್ಟ್ ಕ್ವಶನ್, 8ನೇ ಜನವರಿ 2022ರಂದು ಭಾರತೀಯ ಕೋಸ್ಟ್ ಗಾರ್ಡ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ವಶಪಡಿಸಿಕೊಂಡಂಥ ಯಾಸೀನ್ ಎಂಬ ಹೆಸರಿನ ದೋಣಿ ಯಾವ ದೇಶಕ್ಕೆ ಸೇರಿದೆ ಅನ್ನುವಂಥದ್ದು. ಯಾಸೀನ್ ಎಂಬ ದೋಣಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ವಶಪಡಿಸಿಕೊಂಡಿದ್ದರು. ಇದು ಪಾಕಿಸ್ತಾನಕ್ಕೆ ಸೇರಿದ ದೋಣಿಯಾಗಿದೆ. ಸರಿಯಾದ ಮಾಹಿತಿ ಎಲ್ಲ ಇಲ್ಲದೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಸಂಶಯಾಸ್ಪದವಾಗಿರೋದ್ರಿಂದ. ಇನ್ನು 10ನೇ ಜನವರಿ 2022ರಂದು ಯಾವ ದೇಶವು ಭಾರತದ ಕ್ರೆಡಿಟ್ ಲೈನ್ ಸಹಾಯದಿಂದ ಜಾಫ್ನಾ ಕೊಲಂಬೋ ಐಷಾರಾಮಿ ರೈಲು ಸೇವೆಯನ್ನು ಪರಿಚಯಿಸಿತು? ಜಾಫ್ನಾದಿಂದ ಕೊಲಂಬೋ ಐಷಾರಾಮಿ ರೈಲು ಸೇವೆಯನ್ನು ಯಾವ ದೇಶದಲ್ಲಿ ಪರಿಚಯ ಮಾಡಲಾಗಿತ್ತು ಅಂಥೇಳಿ, ಇದು ಶ್ರೀಲಂಕಾ ಸರಿಯಾದ ಉತ್ತರ. ಯಾಕಂತ ಹೇಳಿದ್ರೆ ಭಾರತ ಇದಕ್ಕಾಗಿ ಸಾಲ ಕೂಡ ನೀಡಿದೆ. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಅವರಿಗೆ ಅವಕಾಶಗಳು ಸೃಷ್ಟಿ ಮಾಡುವ ಉದ್ದೇಶದಿಂದ ಶ್ರೀಲಂಕಾಕ್ಕೆ ಜಾಫ್ನಾ ಕೊಲಂಬೋ ಎಂಬಂಥ ಒಂದು ಐಷಾರಾಮಿ ರೈಲು ಸೇವೆಯನ್ನು ಪರಿಚಯ ಮಾಡಲಾಗಿದೆ ಭಾರತದ ಸಹಯೋಗದೊಂದಿಗೆ. ಇನ್ನು ನೆಕ್ಸ್ಟ್ ಕ್ವಶನ್, 10ನೇ ಜನವರಿ 2022ರಂದು ಯಾವ ನಗರವು ಭಾರತದ ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿರುವ ಮೊದಲ ನಗರ? ಭಾರತದ ವಾಟರ್ ಮೆಟ್ರೋ ಯೋಜನೆಯನ್ನು ಹೊಂದಿದ ಮೊದಲ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೊಚ್ಚಿ. ಕೊಚ್ಚಿನ್ ಅಂತ ಕರಿತೇವಲ್ಲ, ಕೊಚ್ಚಿ ವಾಟರ್ ಮೆಟ್ರೋ ಯೋಜನೆ ಹೊಂದಿದ ಭಾರತದ ಮೊದಲ ನಗರ. ನೆಕ್ಸ್ಟ್ ಕ್ವಶನ್, 10ನೇ ಜನವರಿ 2022ರಂದು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB ಇದರ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಇತ್ತೀಚೆಗೆ AIIBನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡರು? ಇದಕ್ಕೆ ಸರಿಯಾದ ಉತ್ತರ ಊರ್ಜಿತ್ ಪಟೇಲ್ ಅವರು. ಇವರು ಭಾರತದ ರಿಸರ್ವ್ ಬ್ಯಾಂಕ್ RBIನ ಮಾಜಿ ಗವರ್ನರ್ ಕೂಡ ಆಗಿದ್ದರು. 3 ವರ್ಷಗಳ ಕಾಲ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಉಪಾಧ್ಯಕ್ಷರಾಗಿ ಇವರನ್ನು ನೇಮಕ ಮಾಡಲಾಗಿದೆ. ಇನ್ನು ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜನವರಿ 12. ಯಾಕಂತ ಹೇಳಿದ್ರೆ ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಸ್ವಾಮಿ ವಿವೇಕಾನಂದರವರ ಜನ್ಮದಿನವನ್ನ ಒಂದು ನೆನಪಿಗಾಗಿ ರಾಷ್ಟ್ರೀಯ ಯುವ ದಿನ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಥೀಮ್ ಏನು, 2022ರ ನ್ಯಾಷನಲ್ ಯೂತ್ ಡೇ ಥೀಮ್ ಏನು ಅಂತ ಹೇಳಿದ್ರೆ ಯುವಾಹ್ ಅಂತ, ಅಂದರೆ ಉತ್ಸಾಹ ನಯೇ ಭಾರತ್ ಕಾ ಅಂತ. ಯೂತ್ ಎಕ್ಸೈಟ್ಮೆಂಟ್ ಆಫ್ ನ್ಯೂ ಇಂಡಿಯಾ, ಯೂತ್ ಎಕ್ಸೈಟ್ಮೆಂಟ್ ಆಫ್ ನ್ಯೂ ಇಂಡಿಯಾ ಯುವಾಹ್, ಸ್ವಾಮಿ ವಿವೇಕಾನಂದರವರ ಜನ್ಮದಿನದ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ದಿನದ ಥೀಮ್ ಆಗಿರುವಂಥದ್ದು. ಇನ್ನು ನಂತರದ ಪ್ರಶ್ನೆ, ಜನವರಿ 8, 2022ರಂದು ಯಾವ ದೇಶವು ಪರಿವರ್ತನೆ ಚಿಕಿತ್ಸೆ ಕನ್ವರ್ಷನ್ ಥೆರಪಿ ಮಸೂದೆಯನ್ನು ಅಂಗೀಕರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಕೆನಡಾ.
ಕೆನಡಾವು ಪರಿವರ್ತನೆ ಚಿಕಿತ್ಸೆಯ ಮಸೂದೆಯನ್ನು ಅಂಗೀಕಾರ ಮಾಡಿದೆ, ಒಪ್ಪಿಕೊಂಡಿದೆ. ಏನಿದು ಪರಿವರ್ತನೆಯ ಚಿಕಿತ್ಸೆ ಅಂತ ಹೇಳಿದರೆ, ಈ ಮಸೂದೆಯ ಪ್ರಕಾರ ಪರಿವರ್ತನೆ ಚಿಕಿತ್ಸೆ ಕುರಿತಾಗಿ ಪ್ರಚಾರ ಮಾಡೋದು, ಜಾಹೀರಾತು ಮಾಡೋದು ಕ್ರಿಮಿನಲ್ ಅಪರಾಧವನ್ನಾಗಿ ಇದು ಮಾಡಿದೆ. LGBTQ2 ಈ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂತೇಳಿ ಪರಿಗಣಿಸಿರೋದ್ರಿಂದ ನಿಂದನೀಯ ಅಥವಾ ದ್ವೇಷಪೂರಿತವಾಗಿ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಜಾಹೀರಾತು ಮಾಡೋದು, ಪ್ರಚಾರ ಮಾಡೋದು ಅಥವಾ ಸಂಯೋಜನೆ ಮಾಡುವಂಥದ್ದು ಈಗ ಕೆನಡಾದಲ್ಲಿ ಕಾನೂನು ಬಾಹಿರ. ಲಿಂಗ ಪರಿವರ್ತನೆಗೆ ಸಂಬಂಧಪಟ್ಟ ವಿಷಯ ಇದು, ಪರಿವರ್ತನೆಯ ಚಿಕಿತ್ಸೆ ಅಂತೇಳಿ. ಸೊ ಹಾಗಾಗಿ ಉದ್ದೇಶಪೂರ್ವಕವಾಗಿ ಏನಾದರೂ ಆ ಥರದ್ದು ಮಾಡಿದರೆ ಕನ್ವರ್ಷನ್ ಥೆರಪಿ ಮಸೂದೆಯ ಪ್ರಕಾರ ಅದು ತಪ್ಪಾಗುತ್ತೆ. ಇನ್ನು ನಂತರದ ಪ್ರಶ್ನೆ, ಜನವರಿ 10, 2022 IUCN ರೆಡ್ ಸ್ಯಾಂಡರ್ಸನ್ನು ಏನೆಂದು ವರ್ಗೀಕರಿಸಿದೆ? ರೆಡ್ ಸ್ಯಾಂಡರ್ಸ್ ಮರವನ್ನು ನಾವು ಕೇಳಿದ್ದೇವೆ ಅಲ್ವಾ. ಸೊ ನಮ್ಮ ಪಕ್ಕದ ರಾಜ್ಯದಲ್ಲಿ ಹೇರಳವಾಗಿ ಅದು ಬೆಳೆಯುತ್ತೆ. ಸೊ ಅದನ್ನು IUCN ಹೇಗೆ ಅಂತ ವರ್ಗೀಕರಣ ಮಾಡಿದೆ ಅಂತ ಹೇಳಿದ್ರೆ, ಎಂಡೇಂಜರ್ಡ್ ಅಂತ ಹೇಳಿ ಅದನ್ನು ವರ್ಗೀಕರಣ ಮಾಡಿದೆ. ಅಳಿವಿನಂಚಿನಲ್ಲಿರುವ, ಅಪಾಯದಂಚಿನಲ್ಲಿರುವ ಅದು ಸಸ್ಯವರ್ಗ ಅಂತ ಹೇಳಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ಸ್ ಅನ್ನುವಂಥ ಒಂದು ಸಂಸ್ಥೆ ರೆಡ್ ಸ್ಯಾಂಡಲ್ವುಡ್ ಅಂತ ಕರಿತೇವಲ್ಲ ಅದನ್ನು ಕೆಂಪು ಪಟ್ಟಿಯಲ್ಲಿ ಮತ್ತೆ ಅದನ್ನು ಸೇರಿಸಿಬಿಟ್ಟಿದೆ. ರೆಡ್ ಸ್ಯಾಂಡರ್ಸನ್ನು ವೈಜ್ಞಾನಿಕವಾಗಿ ಟೆರೋಕಾರ್ಪಸ್ ಸೆಂಟಾಲಿನಸ್ ಅಂತ ಕರೆಯಲಾಗುತ್ತೆ. ಇದು ಭಾರತದಲ್ಲಿ ಕಂಡುಬರುವ ಮರದ ಜಾತಿಯಾಗಿದ್ದು ಈ ಪ್ರದೇಶವು ಪೂರ್ವಘಟ್ಟಗಳಿಗೆ ಸೀಮಿತವಾಗಿದೆ. ಪೂರ್ವಘಟ್ಟ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಲೈನಲ್ಲಿ ಬರುತ್ತೆ. ಸೊ ಪೂರ್ವಘಟ್ಟಗಳಿಗೆ ಸೀಮಿತವಾಗಿರುವಂಥ ಇದೊಂದು ವೃಕ್ಷ, ಹಾಗಾಗಿ ಅಲ್ಲಿ ಹೆಚ್ಚಾಗಿ ಇದ ಮರವನ್ನು ಕಡಿಯುವಂಥ ಒಂದು ಪ್ರಯತ್ನ, ಕಳ್ಳ ಸಾಗಣೆ ಮಾಡುವಂಥ ಪ್ರಯತ್ನ ಎಲ್ಲ ಅಲ್ಲಿ ಆ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಇವತ್ತಿನ ಸರಣಿಯ ಕೊನೆಯ ಪ್ರಶ್ನೆ, 11 ಜನವರಿ 2022 ಯಾವ ಸಂಸ್ಥೆಯು ಜಾಗತಿಕ ಅಪಾಯಗಳ ವರದಿಯನ್ನು ಬಿಡುಗಡೆ ಮಾಡಿದೆ? ಗ್ಲೋಬಲ್ ರಿಸ್ಕ್ ರಿಪೋರ್ಟನ್ನು ಯಾವ ಸಂಸ್ಥೆ ವರದಿ ಮಾಡಿರುವಂಥದ್ದು ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಇಕನಾಮಿಕ್ ಫಾರಂ ಜಾಗತಿಕ ಅಪಾಯಗಳ ವರದಿ 2022 ಬಿಡುಗಡೆ ಮಾಡಿದೆ. ಇದಿಷ್ಟು ಜನವರಿ 2 ನಡೆದಂಥ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಕುರಿತಾದಂಥ ಒಂದು ಪ್ರಶ್ನಾ ಸರಣಿಯಾಗಿದೆ. ಇದರಿಂದ ನಿಮಗೆ ಉಪಯೋಗವಾಗಿದೆ ಅಂತ ಭಾವಿಸ್ತೇನೆ. ಇನ್ನು ನೆಕ್ಸ್ಟ್ ಸೆಷನಲ್ಲಿ ಭೇಟಿಯಾಗ್ತೇನೆ. ವೀಡಿಯೋಗಳು ಇಷ್ಟ ಆದರೆ, ಪ್ರಶ್ನೆಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.